ರಮೇಶ್ ನೇತೃತ್ವದಲ್ಲಿ ಬರುತ್ತಿದೆಯೇ ಸಿದ್ದು ಶಿಷ್ಯರ ಹೊಸ ಪಕ್ಷ? ದೇವೇಗೌಡರ ದಳಕ್ಕೆ ಪರ್ಯಾಯ ಪಕ್ಷವಾಗುತ್ತಾ ಹೊಸ ಪಕ್ಷ? ಕಾಂಗ್ರೆಸ್ ಆಚೆ ಸಿದ್ದು ಬೆಂಬಲಿಸೋ ಬಣ ಸೃಷ್ಟಿಯಾಗುತ್ತಿದೆಯೇ? 25 ವರ್ಷ ಹಿಂದೆ ಬಂಗಾರಪ್ಪಗಾದ ಮೋಸ ಸಿದ್ದುಗೆ ಆಗೋದಿಲ್ವಾ? 2023ಕ್ಕೆ ಅತಂತ್ರವಾದರೂ ಸ್ವತಂತ್ರ ಸಿಎಂ ಆಗ್ತಾರಾ ಸಿದ್ದರಾಮಯ್ಯ? ನೀವು ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ. ಸಿದ್ದರಾಮಯ್ಯ ಬೆಂಬಲಿಗರೆಲ್ಲ ಸಿದ್ದು ಸಿಎಂ ಎನ್ನುತ್ತಿರುವಾಗ ಸಿದ್ದು ಅಸಲಿ ಬ್ರೈನ್ ಸೈಲೆಂಟ್ ಆಗಿರೋದೇಕೆ? ಅಷ್ಟಕ್ಕೂ ಸಿದ್ದರಾಮಯ್ಯ ಅವರ ಮೆದುಳು ಯಾರು ಗೊತ್ತಾ? ಮಾಜಿ ಸ್ಪೀಕರ್ ಶ್ರೀನಿವಾಸಪುರ ಶಾಸಕ KR ರಮೇಶ್ ಕುಮಾರ್. ಹೌದು, KR ರಮೇಶ್ ಕುಮಾರ್ ಸಿದ್ದು ಸಿಎಂ ಅನ್ನೋ ವಿಚಾರವಾಗಿ ತುಟಿಯನ್ನೇ ಬಿಚ್ಚುತ್ತಿಲ್ಲ. ಯಾಕೆ ಅಂದ್ರೆ, ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ BJP ತೊರೆಯುವ ಮಾತಾಡುತ್ತಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎನ್ನುತ್ತಿದ್ದಾರೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಾರಾ? ಇದು ಅಸಾಧ್ಯದ ಮಾತು ಅನ್ನೋದು ಎಲ್ರಿಗೂ ಅರ್ಥವಾಗುತ್ತದೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಏನ್ ಮಾಡ್ತಾರೆ ಗೊತ್ತಾ? ಕಾಂಗ್ರೆಸ್ ಪಕ್ಷದಾಚೆಗೆ ಸಿದ್ದು ಬೆಂಬಲಿಸೋ ಪರ್ಯಾಯ ಪಡೆಯೊಂದು ರಚನೆ ಆಗ್ತಿದ್ಯಾ? ಸಿದ್ದು ಬೆಂಬಲಿತ ಜನಪ್ರಿಯ ಶಾಸಕರು ದೇವೇಗೌಡರ ದಳಕ್ಕೆ ಪರ್ಯಾಯ ಪಕ್ಷವನ್ನು ಕಟ್ಟುತ್ತಿದ್ದಾರಾ? 25 ವರ್ಷಗಳ ಹಿಂದೆ ಅಹಿಂದ ನಾಯಕ ಬಂಗಾರಪ್ಪಗಾದ ಮೋಸ ಸಿದ್ದುಗೆ ಆಗೋದಿಲ್ವಾ? 2023ಕ್ಕೆ ಅತಂತ್ರವಾದರೂ ಸಿದ್ದರಾಮಯ್ಯ ಸ್ವತಂತ್ರ ಸಿಎಂ ಆಗಲಿದ್ದಾರೆಯೇ? ಅಷ್ಟಕ್ಕೂ ಏನಿದು 24 ತಿಂಗಳ ಸಿದ್ದು ಸಿಎಂ ಮಿಷನ್ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿದ್ದು ಸಿಎಂ ಗೇಮ್ ಜಸ್ಟ್ ಟ್ರೈಲರ್, ಹಿಂದಿದೆ ಮಹಾಗೇಮ್. 2023ಕ್ಕೆ BJP ಅಧಿಕಾರಕ್ಕೆ ಬರೋದಿಲ್ಲ ಅಂತ ಖುದ್ದು BJP ಶಾಸಕರೇ ಮಾತಾಡಿಕೊಳ್ಳುತ್ತಿದ್ದಾರೆ. ಇನ್ನು 2018ರಲ್ಲಿ 38 ಗೆದ್ದು ಸಿಎಂ ಸ್ಥಾನಕ್ಕೇರಿದ್ರೂ ದಳಪತಿಗಳು ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಲಿಲ್ಲ, ಹಾಗಾಗಿಯೇ ದಳದ ಕಥೆಯೂ ಅಷ್ಟೇ ಅಂತ ಜನ ಬೈದುಕೊಳ್ಳುತ್ತಿದ್ದಾರೆ. ಫೈನಲಿ ಕೊರೋನಾ ಸಂಕಷ್ಟ ಕಾಲದಲ್ಲೂ ಹಸಿವಿನಿಂದ ಜನ ಸಾಯದೆ ಬದುಕುವಂತ ವಾತಾವರಣ ಸೃಷ್ಟಿಸಿದ ಅಣ್ಣರಾಮಯ್ಯನೇ ನೆಕ್ಸ್ಟ್ ಸಿಎಂ ಅಂತ ಜನ ಮಾತಾಡಿಕೊಳ್ಳುತ್ತಿದ್ದಾರೆ. ಇಂಥ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಒಂದಾಗಿ ಸಿದ್ದುಗೆ ಸಿಎಂ ಪಟ್ಟ ದಕ್ಕದಂತೆ ಗೇಮ್ ಆಡೋಕೆ ಆರಂಭಿಸಿದ್ರು. ಹಾಗಾಗಿಯೇ ಸಿದ್ದು ಬೆಂಬಲಿಗರು ಸಿದ್ದುನೇ ನೆಕ್ಸ್ಟ್ ಸಿಎಂ ಅಂತ ಹೇಳಿಕೆ ನೀಡುವ ಮೂಲಕ ಸಿದ್ದು ಪಲ್ಸ್ ಪಕ್ಷದಲ್ಲಿ ಎಷ್ಟಿದೆ ಅನ್ನೋದನ್ನ ಅಳೆದು ಬಿಟ್ರು. ಅಸಲಿಗೆ ಸಿದ್ದು ಸಿಎಂ ಅನ್ನೋದು ಜಸ್ಟ್ ಟ್ರೈಲರ್ ಮಾತ್ರ. ಸಿದ್ದು ಸಿಎಂ ಅನ್ನೋ ಗೇಮ್ ಹಿಂದೆ ಅತಿದೊಡ್ಡ ಗೇಮ್ ನಡೀತಿದೆ ಅನ್ನೋ ಸುಳಿವುಗಳನ್ನ ಕಮಲದೊಳಗಿನ ಸಿದ್ದು ಸೇನೆ ಹೊರಹಾಕ್ತಿದೆ. ಅಂದು ಬಂಗಾರಪ್ಪಗಾದ ಮೋಸ ಸಿದ್ದರಾಮಯ್ಯಗೆ ಆಗೋದಿಲ್ಲವೇ? 1994ರಲ್ಲಿ ಬಂಗಾರಪ್ಪ ನೇತೃತ್ವದಲ್ಲಿ ಕ್ರಾಂತಿರಂಗ ಸ್ಥಾಪನೆಯಾಗಿತ್ತು. ಬಂಗಾರಪ್ಪ ಕಾಲಿಗೆ ಚಕ್ರ ಕಟ್ಟಿಕೊಂಡು 224 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಿದ್ರು. ಕ್ರಾಂತಿರಂಗ ಅಧಿಕಾರದ ಗದ್ದುಗೆಯನ್ನೇ ಹಿಡಿತು. ಇನ್ನೇನು ಮುಂದಿನ ಸಿಎಂ ಬಂಗಾರಪ್ಪನೇ ಅನ್ನೋ ಚರ್ಚೆ ಜೋರಾಗಿದ್ದ ಹೊತ್ತಿಗೆ ಸರಿಯಾಗಿ ಕ್ರಾಂತಿರಂಗದ ನಾಯಕರು ರಾಮಕೃಷ್ಣ ಹೆಗ್ಗಡೆ ಅವರನ್ನ ಸಿಎಂ ಮಾಡಿದ್ರು. ಕೊನೆಗೆ ಸಿಟ್ಟು ಸೆಡವಿನ ಅಹಿಂದ ಸ್ವಾಭಿಮಾನದ ಹಠವಾದಿ ಬಂಗಾರಪ್ಪ ಕ್ರಾಂತಿರಂಗವನ್ನೂ ತೊರೆದ್ರು. ಅಂದು ಬಂಗಾರಪ್ಪ ಅವರಿಗಾದ ಅನ್ಯಾಯ ಇಂದು ಸಿದ್ದರಾಮಯ್ಯಗೆ ಆಗೋದಿಲ್ಲ. ಯಾಕಂದ್ರೆ ಅದೇ ಕ್ರಾಂತಿರಂಗದ ಪ್ರಯೋಗದ ಶಿಶುಗಳೇ ಆಗಿದ್ದ ಸಿದ್ದರಾಮಯ್ಯರಾದಿಯಾಗಿ ಒಂದಷ್ಟು ಸಿದ್ದು ಬೆಂಬಲಿಗರು ಸೈಲೆಂಟ್ ಆಗಿ ಶಾಂತಿರಂಗವನ್ನ ಕಟ್ಟುತ್ತಿದ್ದಾರೆ. ಅಂದ್ರೆ ರಾಮಕೃಷ್ಣ ಹೆಗ್ಗಡೆ ಅವರನ್ನು ಬೆಂಬಲಿಸುತ್ತಿದ್ದ ಸಂಯುಕ್ತ ಜನತಾದಳದ ಮಾಜಿ ನಾಯಕರು ಒಂದಾಗುತ್ತಿದ್ದಾರೆ. ಜನತಾ ನಾಯಕರ ಹೊಸ ಗೇಮ್ ನೋಡಿದ್ರೆ ಹೊಸ ಪಕ್ಷವನ್ನೇ ಕಟ್ಟುತ್ತಾರೆ ಎನ್ನಲಾಗುತ್ತಿದೆ. 2023ಕ್ಕೆ ಎರಡೆರಡು ದಳಕ್ಕೆ ಜನ ಕನ್ಫ್ಯೂಸ್ ಆಗಿ ಮತ ಹಾಕ್ತಾರ? ಹೌದು, ಅತಂತ್ರ ಫಲಿತಾಂಶಕ್ಕಾಗಿಯೇ ರಣಹದ್ದಿನಂತೆ ಕಾಯುವ JDS ಪಕ್ಷ ಸದ್ಯ ಕಿಂಗ್ ಮೇಕರ್ ಅನ್ನೋ ಕಿರೀಟವನ್ನ ತೊಟ್ಟುಕೊಳ್ಳುವ ಕನಸು ಕಾಣುತ್ತಿದೆ. ಆದ್ರೆ 3 ದಶಕಗಳಿಂದ ಅತಂತ್ರ ಸ್ಥಿತಿ ನಿರ್ಮಾಣವಾದ್ರೆ ನಮಗೆ ಸಮಸ್ಯೆ ಅನ್ನೋದನ್ನ ಅರಿತಿರೋ ಕರ್ನಾಟಕದ ಜನ ಮುಂದಿನ ಚುನಾವಣೆಯಲ್ಲಿ 113 ಸ್ಥಾನವನ್ನ ಯಾವುದಾದ್ರೂ ಒಂದೇ ಪಕ್ಷಕ್ಕೆ ನೀಡಬಹುದು. ಅದು ಕಾಂಗ್ರೆಸ್ ಪಕ್ಷವೇ ಆಗಿರುತ್ತದೆ ಅನ್ನೋದು ಸಿದ್ದು ಬೆಂಬಲಿಗರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಈಗ DK ಶಿವಕುಮಾರ್ ಅಂಡ್ ಟೀಮ್ ದಳ ಕಮಲದೊಂದಿಗೆ ಒಳಒಪ್ಪಂದಕ್ಕೂ ಇಳಿದಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಹಾಗಾಗಿಯೇ ಕಮಲದೊಳಗಿನ ಸಿದ್ದು ಸೇನೆಯ ದಂಡ ನಾಯಕ ರಮೇಶ್ ಜಾರಕಿಹೊಳಿ ಸಿದ್ದುಗಾಗಿ ಹೊಸ ಗೇಮ್ ಆರಂಭಿಸುತ್ತಿದ್ದಾರೆ. JDS ಅಂತೆಯೇ ಹಳೆಯ ಜನತಾ ನಾಯಕರನ್ನ ಒಟ್ಟುಗೂಡಿಸಿ
ರಾಮಕೃಷ್ಣ ಹೆಗ್ಗಡೆ ಅವರ ವಿಚಾರಗಳ ಮೂಲಕ ಮತ್ತೊಮ್ಮೆ ಚುನಾವಣೆಗೆ ಹೋಗುವ ಪ್ಲಾನ್ ಹಾಕಿಕೊಂಡಿದ್ದಾರೆ. ಇಂಥದ್ದೊಂದು ಪ್ಲಾನ್ ಕೊಟ್ಟಿದ್ದೆ ಸಿದ್ದರಾಮಯ್ಯ ಅನ್ನೋದು ಮತ್ತೊಂದು ವಿಚಾರ. ದಳದ ಗುಂಪಿನಲ್ಲೇ ಕುಳಿತು ಹಳೆ ದಳಪತಿ ಸಿದ್ದುಗೆ ಸಹಾಯ ಮಾಡ್ತಾರ ಸಾಹುಕಾರ. 2024 ರಾಷ್ಟ್ರ ರಾಜಕಾರಣದಲ್ಲೂ ತೃತೀಯ ರಂಗ ಸದ್ದು ಮಾಡುವ ಸಾಧ್ಯತೆ ಇದೆ. ಇನ್ನು ರಾಜ್ಯದ ಮಟ್ಟಿಗೆ 2023 ಬಿಜೆಪಿಗೆ 2013 ಫಲಿತಾಂಶ ಸಿಗಬಹುದು ಅಂತ ಗುಪ್ತಚರ ಇಲಾಖೆ ಈಗಾಗಲೇ ವರದಿ ನೀಡಿದೆಯಂತೆ. ಹಾಗಾಗಿಯೇ ಬಿಜೆಪಿಯೊಳಗಿನ ಜನತಾ ನಾಯಕರು 17 ಸಿದ್ದು ಸೇನೆ ಹೊಸ ಪಕ್ಷದ ಲೆಕ್ಕಾಚಾರ ಹಾಕಿಕೊಂಡಿದೆ. ಗೆದ್ದೇ ಗೆಲ್ಲುವ 35 ಶಾಸಕರ ಗುಂಪು ಕಾಂಗ್ರೆಸ್ ಪಕ್ಷದ ಆಚೆ ನಿಂತು ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡೋಕೆ ಹೊಸ ಪ್ಲಾನ್ ರೂಪಿಸಿದೆ. ಉದಾಹರಣೆಗೆ ರಮೇಶ್ ಜಾರಕಿಹೊಳಿ ಗೆದ್ದೇ ಗೆಲ್ಲುತ್ತಾರೆ, ಬಾಲಚಂದ್ರ ಜಾರಕಿಹೊಳಿ ಸಹ ಗೆದ್ದೇ ಗೆಲ್ಲುತ್ತಾರೆ. ಇಂಥ 35 ಶಾಸಕರು ಹೊಸ ಪಕ್ಷದ ಮೂಲಕ ಗೆದ್ದು 2023 ವಿಧಾನಸಭೆಗೆ ಬರುತ್ತಾರೆ ಎನ್ನಲಾಗುತ್ತಿದೆ. ಒಂದು ವೇಳೆ 2023 ಅತಂತ್ರ ಸ್ಥಿತಿ ನಿರ್ಮಾಣವಾದರೂ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಹುಕಾರ್ ಸ್ಕೆಚ್ ಹಾಕಿಕೊಂಡಿದ್ದಾರೆ. ಇಲ್ಲಿ ಸಿಂಪಲ್ ಲಾಜಿಕ್ ಇದೆ. ರಮೇಶ್ ಬೆಂಬಲಿಗರ ಹೊಸ ಪಕ್ಷ ಅದು ಸಂಯುಕ್ತ ಜನತಾ ದಳವೋ ಪ್ರಗತಿಪರ ಜನತಾ ದಳವೋ ಒಟ್ಟಿನಲ್ಲಿ 35 ಸ್ಥಾನ ಗೆದ್ದಿರುತ್ತದೆ. ಅಲ್ಲಿಗೆ 224 35 ಸ್ಥಾನ ಯಾರ ಬಳಿ ಇರುತ್ತೋ ಅವರೇ ಕಿಂಗ್ ಮೇಕರ್ ಆಗ್ತಾರೆ. ದಳದ ಕೋಟೆಯಲ್ಲಿ ಕುಳಿತು ಸಿದ್ದು ಕಲಿತ ಪಾಠವನ್ನೇ 2023 ದಾಳವನ್ನಾಗಿಸಿಕೊಳ್ಳುತ್ತಿದ್ದಾರೆ. ನೀವೇ ಹೇಳಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಜನತಾ ನಾಯಕರ ಹೊಸ ದಳ ಎಷ್ಟು ಸ್ಥಾನ ಗೆಲ್ಲಬಹುದು? ಕೈ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡದಿದ್ರೆ ಸಾಹುಕಾರ್ ಸ್ಕೆಚ್ ವರ್ಕೌಟ್ ಆಗುತ್ತಾ? ರಾಮಕೃಷ್ಣ ಹೆಗ್ಗಡೆ ಅವರ ವಿಚಾರ ಮತ್ತೆ ಹೊತ್ತು ತಂದ್ರೆ ಸಿದ್ದು ಸೇನೆ ಗೆಲ್ಲುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.